ಸ್ನೇಹಿತರೆ, ಬಾಲಿವುಡ್ ನಟ ಅಭಿಷೇಕ್ ಬಚ್ಚನ್ ಐಶ್ವರ್ಯ ರೈ ವಿಚ್ಛೇದನದ ಮೂಲಕ ದೂರವಾಗ್ತಾರೆ ಎನ್ನುವ ರೂಮರ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಈ ಬಾಲಿವುಡ್ ಕಪಲ್ ಮದುವೆಯಾಗಿ 17 ವರ್ಷಗಳಾಗಿವೆ. ಈಗ ಇವರಿಬ್ಬರ ದೂರವಾಗುವ ನಿರ್ಧಾರಕ್ಕೆ ಕಾರಣಗಳು ಏನು ಎನ್ನುವ ಬಗ್ಗೆ ಹಲವು ಸುದ್ದಿಗಳು ಹರಿದಾಡ್ತಿದ್ವು. ಇದೀಗ ಈ ತಾರಾ ಜೋಡಿಯ ಬ್ರೇಕಪ್ ಸ್ಟೋರಿಯಲ್ಲಿ ಹೊಸ ವ್ಯಕ್ತಿಯ ಹೆಸರು ಕೇಳಿ ಬಂದಿದೆ. ಐಶ್ವರ್ಯ ರೈಗೆ ಆಪ್ತರಾಗಿರುವ ಆ ವ್ಯಕ್ತಿಯ ಪರಿಚಯದಿಂದ ಐಶ್ವರ್ಯ ರೈ ಅಭಿಷೇಕ್ ಬಚ್ಚನ್ ಜೊತೆ ವಿಚ್ಛೇದನಕ್ಕೆ ಸಿದ್ಧವಾಗಿದ್ದಾರೆ ಎಂಬ ವರದಿಗಳು ಹರಿದಾಡ್ತಾ ಇದೆ. ಅಷ್ಟೇ ಅಲ್ಲದೆ ಐಶ್ವರ್ಯ ರೈ ಕಳೆದ 35 ವರ್ಷಗಳಿಂದ ಆ ವೈದ್ಯರ ಜೊತೆ ಸಂಪರ್ಕದಲ್ಲಿದ್ದಾರಂತೆ. ಡಾಕ್ಟರ್ ಜಿರಾಕ್ ಮಾರ್ಖಾರ್ ಎಂಬುವರು ನಟಿ ಐಶ್ವರ್ಯ ರೈ ಅವರ ಆಪ್ತ ಸ್ನೇಹಿತನಂತೆ. ಇತ್ತೀಚೆಗೆ ಐಶ್ವರ್ಯ ರೈ ಅವರ ಪುಸ್ತಕದ 4ನೇ ಆವೃತ್ತಿಯ ಬಿಡುಗಡೆ ಸಮಾರಂಭದಲ್ಲಿ ಭಾಗವಹಿಸಿದ್ರು. ಈ ವೇಳೆ ಇಬ್ಬರು ಕೂಡ ತುಂಬಾ ಕ್ಲೋಸ್ ಆಗಿದ್ರು. ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಆಯುಷ್ ಜಿರಾಕ್ ಮಾರ್ಕಲ್ ಅವರಿಗೆ ಮುತ್ತು ನೀಡಿದ್ದಾರೆ. ಆತನ ಭುಜದ ಮೇಲೆ ಕೈ ಇಟ್ಟು ಅದರ ಪಕ್ಕದಲ್ಲಿ ಕ್ಲೋಸ್ ಆಗಿ ನಿಂತಿದ್ರು. ಡಾಕ್ಟರ್ ಜೊತೆ ಹಲವು ಫೋಟೋಗಳಿಗೆ ಪೋಸ್ ಕೊಟ್ಟಿದ್ರು. ಈ ಫೋಟೋ ಇದೀಗ ಫುಲ್ ವೈರಲ್ ಆಗಿದೆ. ಇಬ್ಬರ ಸ್ನೇಹ ಕಂಡ ಜನರು ಅಭಿಷೇಕ್ ಬಚ್ಚನ್ ಗೆ ಐಶ್ವರ್ಯ ರೈ ನಿಜವಾಗಿಯೂ ಡಿವೋರ್ಸ್ ಕೊಡ್ತಾ ಇದ್ದಾರ ಎಂದು ಪ್ರಶ್ನೆ ಮಾಡ್ತಿದ್ದಾರೆ. ಬಿಗ್ ಬಿ ಮನೆಯಲ್ಲಿ ಬಿರುಕು ಕಾಣಿಸಿಕೊಂಡಿದ್ದು ಅದಕ್ಕಾಗಿಯೇ ಅನಂತ್ ಮತ್ತು ರಾಧಿಕಾ ಮದುವೆಯಲ್ಲಿ ಅಭಿಷೇಕ್ ಬಿಟ್ಟು ಐಶ್ವರ್ಯ ರೈ ತಮ್ಮ ಮಗಳ ಜೊತೆ ಪ್ರತ್ಯೇಕವಾಗಿ ಮದುವೆಗೆ ಹಾಜರಾಗಿದ್ರು. ಬಳಿಕ ಮಗಳೊಂದಿಗೆ ನ್ಯೂಯಾರ್ಕ್ ಗೆ ಹೋಗಿದ್ರು ಎನ್ನಲಾಗ್ತಾ ಇದೆ. ಹಲವು ರೂಮರ್ಸ್ ಹರಿದಾಡ್ತಿದ್ದು ವಿಚ್ಛೇದನದ ಸುದ್ದಿಯನ್ನ ಐಶ್ವರ್ಯ ರೈ ನಿರಾಕರಿಸಿಲ್ಲ. ಅಭಿಷೇಕ್ ಬಚ್ಚನ್, ಬಿಗ್ ಬಿ ಕುಟುಂಬದ ಯಾವೊಬ್ಬ ಸದಸ್ಯರು ಕೂಡ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿಲ್ಲ. ಇದರ ಜೊತೆಗೆ ಇತ್ತೀಚೆಗೆ ಡಾಕ್ಟರ್ ಚಿರಾಗ್ ಅವರ ಫೋಟೋಗಳು ಹೊರಬಂದಿದ್ದು ಈ ಸುದ್ದಿ ನಿಜ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಗಳು ಮಾಡಲಾಗ್ತಾ ಇದೆ. ಕಳೆದ 35 ವರ್ಷಗಳಿಂದ ಇಬ್ಬರ ನಡುವೆ ಅವಿನಾಭಾವ ಸ್ನೇಹವಿದೆ. ಅದಕ್ಕಾಗಿಯೇ ಐಶ್ವರ್ಯ ರೈ ಅಭಿಷೇಕ್ ಬಚ್ಚನ್ ಗೆ ಡೈವರ್ಸ್ ನೀಡಲು ಸಿದ್ಧರಾಗಿದ್ದಾರೆ ಎಂದು ಸಿಟಿಜನ್ ಗಳು ಪೋಸ್ಟ್ ಮಾಡ್ತಾ ಇದ್ದಾರೆ. ಮತ್ತೊಂದೆಡೆ ಅಭಿಷೇಕ್ ಬಚ್ಚನ್, ಡಾಕ್ಟರ್ ಚಿರಾಗ್ ಮಾರ್ಕರ್ ಅವರ ಕುಟುಂಬದೊಂದಿಗೆ ಸಿಕ್ಕಾಪಟ್ಟೆ ಕ್ಲೋಸ್ ಆಗಿರುವ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಚಿರಾಗ್ ಜೊತೆಗಿನ ಐಶ್ವರ್ಯ ರೈ ಫೋಟೋಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಇವರಿಬ್ಬರ ಆಪ್ತತೆ ಕಂಡೇ ಅಭಿಷೇಕ್ ಬಚ್ಚನ್ ಪತ್ನಿಗೆ ಡಿವೋರ್ಸ್ ಕೊಡ್ತಿದ್ದಾರೆ ಎನ್ನಲಾಗಿದೆ. ಬಚ್ಚನ್ ಫ್ಯಾಮಿಲಿಗೆ ಇತನೇ ವಿಲನ್ ಆಗಿಬಿಟ್ನ ಪ್ರಶ್ನೆ ಮೂಡಿ ಬರ್ತಾ ಇದೆ. ಸ್ನೇಹಿತರೆ, ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ತಪ್ಪದೆ ಕಾಮೆಂಟ್ ಬಾಕ್ಸ್. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿದ್ರೆ ಹೊಸ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.